ಇನ್ನು ಓದೋಕೆ ಮನಸ್ಸೇ ಬರ್ತಾ ಇಲ್ಲ ಸರ್, ನಾನು ಏನು ಮಾಡಲಿ ಅಂತ ಅಂದರೆ, ಓದೋಕೆ ಮನಸ್ಸು ಬರ್ತಾ ಇಲ್ವಾ ಬಿಟ್ಬಿಡಿ. ನೇರವಾಗಿ ಹೇಳ್ತಾ ಇದ್ದೀನಿ ನಾನು, ಓದೋಕೆ ಮನಸ್ಸು ಬರ್ತಾ ಇಲ್ಲ ಅಂತಂದರೆ ಬಿಟ್ಬಿಡೋದು ಅಷ್ಟೇ. ಕೆಲಸ ಮಾಡೋಕೆ ಇಷ್ಟಣ, ಕೆಲಸ ಮಾಡೋಕೆ ಆರಂಭ ಮಾಡಿ, ಪಾರ್ಟ್ ಟೈಮ್ ಜಾಬ್ ಮಾಡೋಕೆ ಆರಂಭ ಮಾಡಿ, ಸಿನಿಮಾ ನೋಡೋಕೆ ಇಷ್ಟಣ, ಯಾವ ರೀತಿ ಸಿನಿಮಾ ನೋಡಿ ಅಂತ ಅಂದರೆ ಪ್ರತಿದಿನ ಎರಡು ಮೂರು ಸಿನಿಮಾ ನೋಡಿ, ಒಂದು ವಾರದಲ್ಲಿ ಒಂದು 20 ಸಿನಿಮಾ ನೋಡ್ಕೊಂಡು ಬಿಡಿ. ನಿಮಗೆ ನಿಮ್ಮ ಮನಸ್ಸು ಹೇಳಬೇಕು ನಿಮಗೆ, ಸಾಕಪ್ಪ ಸಿನಿಮಾ ನೋಡಿದ್ದು, ಬೇರೆ ಏನಾದರೂ ಮಾಡು. ಅಲ್ಲಿರುವಂತಹ ದೊಡ್ಡ ಮಾರ್ಕೆಟ್ನಲ್ಲಿ ಹೋಗಿ ಹೊಸ ಹುಡುಗಿ ಇರುವ ಹುಡುಗರನ್ನು ನೋಡ್ಕೊಳ್ಳಿ, ಅವರೆಲ್ಲ ಯಾವ್ಯಾವ ರೀತಿ ಡೆವಲಪ್ ಆಗಿದ್ದಾರೆ, ನೀವೆಲ್ಲಿದ್ದೀರಿ, ನಿಮ್ಮನ್ನು ನೀವು ಸ್ವಲ್ಪ ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ ನೋಡಿ. ಬದುಕಿನಲ್ಲಿ ಎರಡೇ ಆಯ್ಕೆಗಳು, ಒಂದು ಓದಬೇಕು ಇಲ್ಲ ಕೆಲಸ ಮಾಡಬೇಕು. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಓದಿ ಯಾರು ಉದ್ಧಾರ ಆದರೂ ಸರಿ, ಇವತ್ತು ಅಮೇರಿಕಾ ಏನು ಜಗತ್ತಿನಲ್ಲಿ ಶ್ರೀಮಂತ ರಾಷ್ಟ್ರ ಆಗಿದೆಯಲ್ಲ, ಅದು ಶಿಕ್ಷಣದ ಮೇಲೆ. ಎಲಾನ್ ಮಸ್ಕ್ ಜಗತ್ತಿನ ನಂಬರ್ 1 ಶ್ರೀಮಂತರಾಗಿದ್ದಾರಲ್ಲ, ಶಿಕ್ಷಣದ ಮೇಲೆ. ಜೆಫ್ ಬೆಜೋಸ್ ಅಮೆಝಾನ್ ಸಂಸ್ಥಾಪಕರಿದ್ದಾರಲ್ಲ, ಅವರು ಶಾಲೆ ಕಲ್ತಿದ್ರು. ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ ಆರಂಭ ಮಾಡಿದ್ರಲ್ಲ, ಅವರು ಕೂಡ ಶಾಲೆ ಕಲ್ತಿದ್ರು. ಅಬ್ದುಲ್ ಕಲಾಂ ಅವರು ಕೂಡ ಶಾಲೆ ಕಲ್ತಿದ್ರು. ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರಲ್ಲ, ಅವರು ಕೂಡ ಸಿಕ್ಕಾಪಟ್ಟೆ ಓದ್ಕೊಂಡಿದ್ರು. ಇನ್ನು ಯಾರು ಬೇಕು ಸರ್? ಓದಿ ಉದ್ದಾರ ಆಗೋಕೆ ಇನ್ನು ಎಷ್ಟು ಬೇಕು ಉದಾಹರಣೆಗಳು ನಿಮಗೆ? ಅಕಸ್ಮಾತ್ ಇನ್ನೊಂದು 6 ತಿಂಗಳು, ಒಂದು ವರ್ಷ ಪರೀಕ್ಷೆ ದೂರ ಇದ್ರೆ ನೀವು ಓದ್ಲಿಕ್ಕೆ ಹೋಗಬೇಡಿ. 1 ತಿಂಗಳು ಬರೀ ಇದನ್ನೇ ಮಾಡಿ, ಸಿನಿಮಾ ನೋಡಿ, ತಿರುಗಾಡಿ, ಆಟ ಆಡಿ, ಸ್ನೇಹಿತರ ಜೊತೆ ಸುತ್ತಾಡಿ, ಹರಟೆ ಹೊಡೀರಿ, ಮೊಬೈಲ್ನಲ್ಲಿ ಗೇಮ್ ಆಡಿ, ಅಥವಾ ನಾನು ಹೇಳಿದ್ನಲ್ಲ ಸಿಟಿಲಲ್ಲಿ ಹೋಗಿ ಶೋರೂಮ್ಗಳಿಗೆ ಭೇಟಿ ಕೊಡಿ, ಸಿನಿಮಾ ಹಾಲುಗಳಿಗೆ ಭೇಟಿ ಕೊಡಿ, ಮಾರ್ಕೆಟ್ಗೆ ಹೋಗಿ, ಆಸ್ಪತ್ರೆಗಳಿಗೆ ಹೋಗಿ, 1 ತಿಂಗಳು ಇದನ್ನೇ ಮಾಡಿ ಬರಿ. ಅದು ಯಾವುದೇ ಪರೀಕ್ಷೆ ಇರಲಿ, ಅದು ಯಾವುದೇ ಡಿಗ್ರಿ ಇರಲಿ, PUC ಇರಲಿ, SSLC ಇರಲಿ, ಮೆಡಿಕಲ್ ಇರಲಿ, ಇಂಜಿನಿಯರಿಂಗ್ ಇರಲಿ, ಯಾವುದೇ ಪರೀಕ್ಷೆ ಇರಲಿ, ಅಲ್ಲಿ ನೀವು ಕನಿಷ್ಠ 35 ಅಂಕ ಗಳಿಸಿ ಪಾಸ್ ಆಗಬೇಕು ಅಂದರೆ ಪ್ರತಿದಿನ 2 ಗಂಟೆ ಓದಿದ್ರು ಕೂಡ ಸಾಕು, ನೀವು ಪಾಸ್ ಆಗ್ಬೋದು. ನಾವೆಲ್ಲ ನೋಡ್ತಾ ಇರ್ತೀವಿ, ಒಂದು ಹೊಸ ಮನೆ ಕೊಂಡ್ಕೊಳ್ಬೇಕು ಅಂತ ಅಂದರೆ 2 BHK, 3 BHK, 1 BHK, 4 BHK, 5 BHK, ಎಲ್ಲರೂ ಹೀಗೆ ಹೇಳ್ತಾರೆ. ಹೊರತು ಅಲ್ಲಿ ಒಂದು ಗ್ರಂಥಾಲಯ, ಒಂದು ಲೈಬ್ರರಿ ಅನ್ನುವಂಥ ಒಂದು ಪ್ರತ್ಯೇಕವಾದ ಕೊಠಡಿಯನ್ನು ಯಾರೂ ಕೂಡ ಮಾಡಲ್ಲ, ಈಗಲೂ ಕೂಡ ಮಾಡ್ತಾ ಇಲ್ಲ. ಸ್ನೇಹಿತರೆ ನಮಸ್ಕಾರ, ಕನ್ನಡ ಮೋಟಿವೇಶನ್ ಫೋರಂಗೆ ಸ್ವಾಗತ. ಒಂದು ಅದ್ಭುತವಾದಂತಹ ಪ್ರಶ್ನೆಯೊಂದಿಗೆ ಮತ್ತೆ ಅದಕ್ಕೆ ಉತ್ತರದೊಂದಿಗೆ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಒಬ್ಬ ಹುಡುಗ ನನ್ನ ಪ್ರಶ್ನೆ ಕೇಳಿದ್ದ. ಸರ್, ನನಗೆ ಈಗಾಗಲೇ ಓದಿನಲ್ಲಿ ಸಿಕ್ಕಾಪಟ್ಟೆ ಆಸಕ್ತಿ ಕುಂದಿಬಿಟ್ಟಿದೆ, ನನಗೆ ಓದೋಕೆ ಆಗ್ತಾ ಇಲ್ಲ, ಒಂದು ಚೂರು ಓದೋಕಾಗ್ತಾ ಇಲ್ಲ, ಯಾಕಂದರೆ ನಾನು ಈಗಾಗಲೇ 4 ಪರೀಕ್ಷೆಗಳಲ್ಲಿ ಫೇಲ್ ಆಗಿದ್ದೀನಿ, ಇನ್ನು 5ನೇ ಪರೀಕ್ಷೆಯಲ್ಲಿ ಸರ್ ನಾನು ಪಾಸ್ ಆಗ್ಬೋದಾ, ಏನು ಮಾಡಲಿ ಹೇಳಿ ಅಂತ ಕೇಳ್ತಾ ಇದ್ದ. ಹಾಗಾಗಿ ಆ ಪ್ರಶ್ನೆಗೆ ಇವತ್ತು ಸಂಪೂರ್ಣವಾಗಿ ನಾನು ಉತ್ತರವನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಅವನು ಕೇಳಿರುವಂಥ ಪ್ರಶ್ನೆಯಲ್ಲಿ 2 ವಿಭಾಗಗಳನ್ನು ನಾವು ಮಾಡಬಹುದು. ಮೊದಲನೇದಾಗಿ, ಅವನು ಈಗಾಗಲೇ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾನೆ, ಮುಂದಿನ ಪರೀಕ್ಷೆಯಲ್ಲಿ ಪಾಸ್ ಆಗಬಹುದಾ, ಪಾಸ್ ಆಗಬಹುದಾದರೆ ಯಾವ ರೀತಿ ಓದಿದ್ರೆ ಅವನು ಪಾಸ್ ಆಗಬಹುದು ಅನ್ನೋದನ್ನು ಒಂದು ಭಾಗ ಮಾಡಿದರೆ, ಮತ್ತೊಂದು ಕಡೆಯಲ್ಲಿ ಅವನಿಗೆ ಓದೋಕೆ ಮನಸ್ಸು ಯಾಕೆ ಬರ್ತಾ ಇಲ್ಲ, ಓದೋಕೆ ಮನಸ್ಸನ್ನು ಯಾವ ರೀತಿ ಸಜ್ಜುಗೊಳಿಸ್ಬೇಕು ಅನ್ನುವಂಥ ಒಂದು ಭಾಗ 2ನೇ ಭಾಗವನ್ನಾಗಿ ನಾವು ಮಾಡ್ಕೊಳ್ಬೋದು. ಸರಿ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಓದೋಕೆ ಮನಸ್ಸು ಯಾಕೆ ಬರ್ತಾ ಇಲ್ಲ ಅವನಿಗೆ, ಅಥವಾ ನಿಮಗೂ ಕೂಡ ಅದನ್ನು ಮನಸ್ಸು ಬರೋ ರೀತಿ ಮಾಡೋದು ಹೇಗೆ, ಇದು ಎಲ್ಲರಿಗೂ ಆಗುವಂಥ ಸಮಸ್ಯೆನ, ಅದಕ್ಕೆ ಕಾರಣಗಳೇನು, ಅದರಿಂದ ಆಚೆ ಬರೋದು ಹೇಗೆ, ಮನಸ್ಸನ್ನು ಓದೋಕೆ ಸಿದ್ಧಗೊಳಿಸೋದು ಹೇಗೆ ಅನ್ನೋದನ್ನು ತಿಳಿಸಿಕೊಡ್ತೀನಿ. ಸಂಪೂರ್ಣವಾಗಿ ಈ ವಿಡಿಯೋನ ನೋಡಲಿಕ್ಕೆ ಮರಿಬೇಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಹಂಚಿಕೊಳ್ಳಿ. ಮೊದಲನೇದಾಗಿ, ಓದೋಕೆ ಮನಸ್ಸು ಬರ್ತಾ ಇಲ್ಲ ಅಂತ ಅಂದರೆ ಇದು ಕೇವಲ ನಿಮಗಾಗುವಂಥ ಸಮಸ್ಯೆ ಅಲ್ಲ, ಇದು ಎಲ್ರಿಗೂ ಆಗಿರುತ್ತೆ. ಬಹಳಷ್ಟು ಜನರಿಗೆ ಈ ಸಮಸ್ಯೆ ಕಾಡಿರುತ್ತೆ. ನಾವಿವತ್ತು ಕಾಲೇಜ್ಗಳಲ್ಲಿ, ಶಾಲೆಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ಅಥವಾ ಎಲ್ಲೋ ಅಂದ್ಕೊಳ್ಳಿ ಟಾಪರ್ಗಳಂತ ಕರಿತೀವಲ್ಲ, ಅವ್ರಿಗೂ ಕೂಡ ಈ ಸಮಸ್ಯೆ ಆಗೇ ಆಗಿರುತ್ತೆ. ಅವ್ರಿಗೂ ಕೂಡ ಒಂದೊಂದು ಬಾರಿ ಓದೋಕೆ ಒಂದು ಚೂರು ಆಸಕ್ತಿ ಇರೋದಿಲ್ಲ, ಆದರೂ ಕೂಡ ಅವರು ಅವರ ಮನಸ್ಸನ್ನು ಯಾವ ರೀತಿ ಸಿದ್ಧಗೊಳಿಸಿರ್ತಾರಂತ ಅಂದರೆ, ಅವತ್ತು ಒಂದು ಚೂರು ಓದೋಕೆ ಇಷ್ಟ ಇಲ್ಲ ಅಂತ ಅಂದರೂ ಕೂಡ ಅವರು ಕನಿಷ್ಠ ಪಕ್ಷ 2-3 ಗಂಟೆ ಓದ್ತಾರೆ ಅಷ್ಟೇ, ಅಷ್ಟಕ್ಕೆ ಅವರು ಟಾಪರ್ ಆಗ್ತಾರೆ. ಆದರೆ ನಾವೇನು ಮಾಡ್ತೀವಿ, ಓದಲ್ಲ, ಮತ್ತೇನೋ ಮಾಡ್ಕೊಳ್ತಾ ಕುಳಿತು ಬಿಡ್ತೀವಿ. ಆದ್ದರಿಂದ ನಮ್ಮ ಮನಸ್ಸು ನಮ್ಮ ಹತೋಟಿಯಿಂದ ಆಚೆ ಹೋಗಿ ನಾವು ಟಾಪರ್ಗಳಾಗೋಕ್ಕಾಗೋದಿಲ್ಲ. ಇಷ್ಟೇ, ಟಾಪರ್ಗಳಿಗೂ ನಮಗೆ ಇರುವಂಥ ವ್ಯತ್ಯಾಸ ಏನಂತ ಅಂದರೆ, ಅವರು ಓದೋಕೆ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ ಅವರ ಮನಸ್ಸನ್ನು ಸಜ್ಜುಗೊಳಿಸ್ಕೊಂಡಿರ್ತಾರೆ. ನಾವೇನು ಮಾಡಿಬಿಡ್ತೀವಿ, ಸ್ವಲ್ಪ ಆಲಸಿಯಾಗಿಬಿಡ್ತೀವಿ. ಆದರೆ ನಿಮ್ಮ ಮನಸ್ಸನ್ನು ನೀವು ಮತ್ತೆ ಸಿದ್ಧಗೊಳಿಸಿಕೊಳ್ಳಬಹುದು. ಅದು ಹೇಗೆ? ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾದಂಥ ಅಂಶ ಏನಂತ ಅಂದರೆ, ಕೆಲವೊಬ್ರು ಹೇಳ್ತಿರ್ತಾರೆ ಓದಬೇಕು ಅಂತ ಅಂದರೆ, ಪಾಸ್ ಆಗಬೇಕು ಅಂತ ಅಂದರೆ 24x7 ಓದ್ತಾನೆ ಇರಬೇಕು, ಪ್ರತಿದಿನ ಓದ್ತಾನೆ ಇರಬೇಕು, ಓದೋದನ್ನು ಮಿಸ್ ಮಾಡಲೇಬಾರ್ದು. ಹಾಗೇನೂ ಇಲ್ಲ, ವಾರಕ್ಕೆ 1 ದಿನ ಕಡ್ಡಾಯವಾಗಿ ನೀವು ರಜೆಯನ್ನು ತಗೊಳ್ಬೇಕು. ನಾವು ನೋಡಿದ್ದೀವಲ್ವಾ, ಇವತ್ತು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಂತೂ ವಾರಕ್ಕೆ 5 ದಿನ ಕೆಲಸ ಮಾಡ್ತಾರೆ, ವಾರಕ್ಕೆ 2 ದಿನ ಅವರು ವಿಶ್ರಾಂತಿ ಪಡೀತಾರೆ. ನಿಮ್ಮ ಮನಸ್ಸಿಗೂ ಕೂಡ ಆ ರೀತಿ ವಿಶ್ರಾಂತಿ ಅವಶ್ಯಕತೆ ಇರುತ್ತೆ. ನಾವೇನು ಮಾಡ್ತೀವಿ, ಪ್ರತಿದಿನ ಓದಬೇಕು ಅಂತ ಹೇಳಿ ಪುಸ್ತಕ ತೊಗೊಳ್ತೀವಿ, ನಮ್ಮ ಕಣ್ಣು ಪುಸ್ತಕದ ಮೇಲೆ ಇರುತ್ತೆ, ಆದರೆ ಮನಸ್ಸು ಮತ್ತೆಲ್ಲೋ ಸುತ್ತಾಡ್ತಾ ಇರುತ್ತೆ ಅಲ್ವಾ. ಹಾಗಾಗಿ ವಾರದಲ್ಲಿ 1 ದಿನ ಕಡ್ಡಾಯವಾಗಿ ಪುಸ್ತಕಕ್ಕೂ ಮತ್ತು ನಿಮಗೂ ಯಾವುದೇ ಸಂಬಂಧ ಇರಲೇಬಾರ್ದು. ಅವತ್ತು 1 ದಿನ ನಿಮಗೆ ಏನು ಇಷ್ಟನೋ ಅದನ್ನು ಮಾಡಿ, ಸುತ್ತಾಡ್ಕೊಂಡು ಬನ್ನಿ,
ಸಿನಿಮಾ ನೋಡಿ, ಸ್ನೇಹಿತರ ಜೊತೆ ತಿರುಗಾಡಿ, ಆಟ ಆಡಿ, ಹರಟೆ ಹೊಡೀರಿ, ಏನು ಬೇಕೋ ಅದೆಲ್ಲವನ್ನೂ ಕೂಡ ಮಾಡಿ. ಆದರೆ ವಾರದಲ್ಲಿ 6 ದಿನ ಕಡ್ಡಾಯವಾಗಿ ಕನಿಷ್ಠ 1 ಗಂಟೆಯಾದರೂ ನೀವು ಓದಲೇಬೇಕು. ಇದರಿಂದ ನಿಮ್ಮ ಮನಸ್ಥಿತಿ ಗಟ್ಟಿಯಾಗ್ತಾ ಹೋಗುತ್ತೆ, ನಿಮಗೊಂದು ಜವಾಬ್ದಾರಿ ಬರುತ್ತೆ. ಆದರೆ ವಾರದಲ್ಲಿ 1 ದಿನ ಕಡ್ಡಾಯವಾಗಿ ನೀವು ರಜೆಯನ್ನು ತಗೊಳ್ಳೇಬೇಕು. ಅದರಿಂದ ನಿಮ್ಮ ಮನಸ್ಸಿಗೆ ಏನನ್ಸುತ್ತೆ ಅಂದರೆ, ಓ ಇವತ್ತು ನಂದು ರಜೆ ಇದೆ, ನಾನು ಓದೋದು ಬೇಡ, ನನಗೆ ರಿಲ್ಯಾಕ್ಸ್ ಇದ್ದರೆ ಸಾಕು ಅಂತ ನಿಮ್ಮ ಮನಸ್ಸು ನಿಮಗೆ ಹೇಳುತ್ತೆ. ಇನ್ನು ಓದೋಕೆ ಮನಸ್ಸೇ ಬರ್ತಾ ಇಲ್ಲ ಸರ್ ನಾನು ಏನು ಮಾಡಲಿ ಅಂತ ಅಂದರೆ, ಓದೋಕೆ ಮನಸ್ಸು ಬರ್ತಾ ಇಲ್ವಾ ಬಿಟ್ಬಿಡಿ. ನೇರವಾಗಿ ಹೇಳ್ತಾ ಇದ್ದೀನಿ ನಾನು, ಓದೋಕೆ ಮನಸ್ಸು ಬರ್ತಾ ಇಲ್ಲ ಅಂತಂದರೆ ಬಿಟ್ಬಿಡೋದು ಅಷ್ಟೇ. ಕೆಲಸ ಮಾಡೋಕೆ ಇಷ್ಟಾಣ, ಕೆಲಸ ಮಾಡೋಕೆ ಆರಾಮ ಮಾಡಿ. ಪಾರ್ಟ್ ಟೈಮ್ ಜಾಬ್ ಮಾಡೋಕೆ ಆರಾಮ ಮಾಡಿ. ಸಿನಿಮಾ ನೋಡೋಕೆ ಇಷ್ಟಾಣ, ಯಾವ ರೀತಿ ಸಿನಿಮಾ ನೋಡಿ ಅಂತ ಅಂದರೆ, ಪ್ರತಿದಿನ 2-3 ಸಿನಿಮಾ ನೋಡಿ. ಒಂದು ವಾರದಲ್ಲಿ ಒಂದು 20 ಸಿನಿಮಾ ನೋಡ್ಕೊಂಡು ಬಿಡಿ. ನಿಮಗೆ ನಿಮ್ಮ ಮನಸ್ಸು ಹೇಳಬೇಕು ನಿಮಗೆ, ಸಾಕಪ್ಪ ಸಿನಿಮಾ ನೋಡಿದ್ದು, ಬೇರೆ ಏನಾದರೂ ಮಾಡು. ಆಗ ತಿರುಗಾಡಿ, ಸಿಕ್ಕಾಪಟ್ಟೆ ತಿರುಗಾಡಿ, ಎಷ್ಟು ಬೇಕೋ ಅಷ್ಟು ತಿರುಗಾಡಿ. ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗಿ, ಅಲ್ಲಿ ನೋಡಿ. ಸಿಟಿಗಳಿಗೆ ಹೋದಾಗ ಮುಖ್ಯವಾಗಿ ನೀವು ವಿಸಿಟ್ ಮಾಡಬೇಕಾದ್ದು, ನೀವು ಭೇಟಿಯಾಗಬೇಕಾದ್ದು ಕಾರ್ ಶೋರೂಮ್ಗಳಿಗೆ ಹೋಗಿ, ಬೈಕ್ ಶೋರೂಮ್ಗಳಿಗೆ ಹೋಗಿ, ದೊಡ್ಡ ದೊಡ್ಡ ಸಿನಿಮಾ ಹಾಲ್ಗಳಿಗೆ ಹೋಗಿ, ದೊಡ್ಡ ದೊಡ್ಡ ಬಜಾರ್ಗಳಿಗೆ ಹೋಗಿ, ಬಿಗ್ ಬಜಾರ್ಗಳಿಗೆ ಹೋಗಿ, ರಿಲಯನ್ಸ್ ಸ್ಟೋರ್ಗಳಿಗೆ ಹೋಗಿ ಅಲ್ಲೆಲ್ಲ ತಿರುಗಾಡ್ಕೊಂಡು ಬನ್ನಿ. ಸುಮ್ಮನೆ ಅಲ್ಲಿರುವಂತಹ ದೊಡ್ಡ ಮಾರ್ಕೆಟ್ನಲ್ಲಿ ಹೋಗಿ ಹೊಸ ಹುಡುಗಿ ಇರುವ ಹುಡುಗರನ್ನು ನೋಡ್ಕೊಳ್ಳಿ. ಅವರೆಲ್ಲ ಯಾವ್ಯಾವ ರೀತಿ ಡೆವಲಪ್ ಆಗಿದ್ದಾರೆ, ನೀವೆಲ್ಲಿದ್ದೀರಿ, ನಿಮ್ಮನ್ನು ನೀವು ಸ್ವಲ್ಪ ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ. ಬೇರೆಯವ್ರು ನಿಮ್ಮನ್ನು ಕಂಪೇರ್ ಮಾಡೋದು ಬೇಡ, ನಿಮ್ಮನ್ನು ನೀವೇ ಸ್ವಲ್ಪ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ಎಲ್ಲಿದ್ದೀನಿ, ಅವರೆಲ್ಲಿದ್ದಾರೆ, ನನ್ನ ಮಾತನಾಡುವ ಶೈಲಿ ಹೇಗಿದೆ, ಅವರು ಮಾತನಾಡುವಂಥ ಶೈಲಿ ಹೇಗಿದೆ, ಅವರ ಡ್ರೆಸ್ ಸೆನ್ಸ್ ಯಾವ ರೀತಿ ಇದೆ, ನನ್ನ ಡ್ರೆಸ್ ಸೆನ್ಸ್ ಯಾವ ರೀತಿ ಇದೆ, ಅವರು ಆರ್ಥಿಕವಾಗಿ ಯಾವ ಹಂತದಲ್ಲಿದ್ದಾರೆ, ನಾನು ಆರ್ಥಿಕವಾಗಿ ಯಾವ ಹಂತದಲ್ಲಿದ್ದೀನಿ, ನಾನಿನ್ನೂ ಏನೇನು ಮಾಡಬಹುದು, ಇದೆಲ್ಲ ಯಾವುದರಿಂದ ಸಾಧ್ಯ. ಒಂದು ನೋಡಿ, ಬದುಕಿನಲ್ಲಿ 2 ಆಯ್ಕೆಗಳು, ಒಂದು ಓದಬೇಕು ಇಲ್ಲ ಕೆಲಸ ಮಾಡಬೇಕು. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಕೆಲಸ ಮಾಡೋಕೆ ಇಷ್ಟ ಅಂದರೆ ಇವತ್ತಿನಿಂದಾನೇ ದುಡಿಯೋಕೆ ಆರಂಭ ಮಾಡಿ, ಇಲ್ಲ ನನಗೆ ಓದೋಕೆ ಇಷ್ಟ ಅಂತಂದರೆ ಓದೋಕೆ ಆರಂಭ ಮಾಡಿ. ಜೀವನ ಪೂರ್ತಿ ಓದಿನೂ ದುಡ್ಡು ಗಳಿಸ್ಬೋದು, ಜೀವನ ಪೂರ್ತಿ ಕೆಲಸ ಮಾಡಿನೂ ಕೂಡ ದುಡ್ಡು ಗಳಿಸ್ಬೋದು. ಸರ್ ಹಾಗಾದರೆ ನನ್ನ ಕೆಲಸ ಇಷ್ಟ ಸರ್, ನನಗೆ SSLC ಏನಿದ್ದೀನಿ, PUC ಮುಗಿಸಿದ್ದೀನಿ ಸರ್, ನಾನು ಬಿಟ್ಬಿಡ್ತೀನಿ ಕಾಲೇಜು, ದಯವಿಟ್ಟು ಬೇಡ. ಕನಿಷ್ಠ ಪಕ್ಷ 21-22 ವರ್ಷದವರೆಗೆ ಆದರೂ ನೀವು ಓದ್ಕೊಳ್ಳೇಬೇಕು, ಅಷ್ಟಾದರೂ ಶಿಕ್ಷಣ ಬೇಕಾಗುತ್ತೆ. ಒಂದು ಕಡೆ ಹೇಳ್ತಾರೆ, ಎಜುಕೇಷನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್. ಶಿಕ್ಷಣದಂಥ ಶಕ್ತಿಯುತವಾದಂಥ ಆಯುಧ ಮತ್ತೊಂದಿಲ್ಲ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಓದಿ ಯಾರು ಉದ್ಧಾರ ಆದರೂ ಸರ್, ಇವತ್ತು ಅಮೇರಿಕಾ ಏನು ಜಗತ್ತಿನಲ್ಲಿ ಶ್ರೀಮಂತ ರಾಷ್ಟ್ರ ಆಗಿದೆಯಲ್ಲ, ಅದು ಶಿಕ್ಷಣದ ಮೇಲೆ. ಎಲಾನ್ ಮಸ್ಕ್ ಜಗತ್ತಿನ ನಂಬರ್ 1 ಶ್ರೀಮಂತರಾಗಿದ್ದಾರಲ್ಲ, ಶಿಕ್ಷಣದ ಮೇಲೆ. ಜೆಫ್ ಬೆಜೋಸ್ ಅಮೆಜಾನ್ ಸಂಸ್ಥಾಪಕರಿದ್ದಾರಲ್ಲ, ಅವರು ಶಾಲೆ ಕಲ್ತಿದ್ರು. ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ ಆರಂಭ ಮಾಡಿದ್ರಲ್ಲ, ಅವರು ಕೂಡ ಶಾಲೆ ಕಲ್ತಿದ್ರು. ಅಬ್ದುಲ್ ಕಲಾಂ ಅವರು ಕೂಡ ಶಾಲೆ ಕಲ್ತಿದ್ರು. ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರಲ್ಲ, ಅವರು ಕೂಡ ಸಿಕ್ಕಾಪಟ್ಟೆ ಓದ್ಕೊಂಡಿದ್ರು. ಇನ್ನು ಯಾರು ಬೇಕು ಸರ್, ಓದಿ ಉದ್ದಾರ ಆಗೋಕೆ ಇನ್ನೂ ಎಷ್ಟು ಬೇಕು ಉದಾಹರಣೆಗಳು ನಿಮಗೆ. ಆ ಎಲ್ಲ ಅಂಶಗಳನ್ನ ತಲೆಯಿಂದ ತೆಗೆದುಹಾಕಿ, ಚೆನ್ನಾಗಿ ಓದ್ಕೊಳ್ಬೇಕು, ಚೆನ್ನಾಗಿ ಕೆಲಸ ಮಾಡ್ಕೊಳ್ಬೇಕು, ಖಂಡಿತವಾಗಲೂ ಕೂಡ ಯಶಸ್ವಿ ಆಗಬಹುದು. ಹಾಗೆ ನೀವು ಸಿಟಿಗಳಿಗೆ ಹೋದಾಗ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಭೇಟಿ ಕೊಡಿ. ಯಾಕಂದರೆ ಈ ಯಂಗ್ ವಯಸ್ಸಿನಲ್ಲಿ ಏನಾಗುತ್ತೆ, ಯುವ ಮನಸ್ಸಿನಲ್ಲಿ ಬಿಸಿ ರಕ್ತ ಇರುತ್ತಲ್ಲ, ನನಗೆ ಯಾವುದರ ಅವಶ್ಯಕತೆ ಇದೆ, ನಾನು ಚೆನ್ನಾಗೇ ಇದ್ದೀನಲ್ಲ, ಆರಾಮಾಗೇ ಇದ್ದೀನಲ್ಲ, ನನಗೇನಾಗುತ್ತೆ ಅನ್ನುವಂತಹ ಒಂದು ಅಹಂಕಾರ, ಒಂದು ಗರ್ವ ಬಂದಿರುತ್ತೆ. ಅದು ಸಾಮಾನ್ಯ ಯುವಕರಂದ ಮೇಲೆ ಅದೆಲ್ಲ ಇರಲೇಬೇಕು, ಇರುತ್ತೆ. ಅಲ್ಲಿ ಆಸ್ಪತ್ರೆಗಳಿಗೆ ಹೋದಾಗ ಏನಾಗುತ್ತೆ, ಸ್ವಲ್ಪ ತಿರುಗಾಡ ಬರೋದ್ರಿಂದ ಅಲ್ಲಿ ವಯಸ್ಸಾದವರು ಬಂದಿರುತ್ತಾರೆ, ಆಮೇಲೆ ಮದುವೆ ಆದವರು ಬಂದಿರ್ತಾರೆ, ಅಥವಾ ಮತ್ತಾರೋ ಅಂಗವಿಕಲರು ಬಂದಿರ್ತಾರೆ. ಆಗ ಮನಸ್ಸಿಗೆ ಗೊತ್ತಾಗುತ್ತೆ, ಓ ನನಗೂ ಕೂಡ ಭವಿಷ್ಯದಲ್ಲಿ ಇಂತಹ ಸಮಸ್ಯೆಗಳು ಬರಬಹುದು, ಅದಕ್ಕೆ ನಾನು ಸ್ವಲ್ಪ ಜಾಗೃತನಾಗಿರಬೇಕು, ನನಗೆ ತೊಂದರೆ ಆದ ಅಟ್ಲೀಸ್ಟ್ ನನಗೆ ಸ್ವಲ್ಪ ಆದರೂ ಜ್ಞಾನ ಬೇಕಲ್ವ ಬದುಕಿನ ಬಗ್ಗೆ, ಹಾಗಾಗಿ ನಾನು ಓದ್ಕೊಳ್ಬೇಕು ಅಥವಾ ಕೆಲಸ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ನಿಮ್ಮ ಮನಸ್ಸು ಮಾಡುತ್ತೆ. ಆಗ ಎಲ್ಲ ತಿರುಗಾಡ್ಕೊಂಡು ಬನ್ನಿ. ಒಂದು ತಿಂಗಳು ನೀವು ಓದಲಿಕ್ಕೆ ಹೋಗಬೇಡಿ, ಪರೀಕ್ಷೆ ದೂರ ಇದ್ದರೆ, ಅಕಸ್ಮಾತ್ ಇನ್ನೊಂದು 6 ಒಂದು ವರ್ಷ ಪರೀಕ್ಷೆ ದೂರ ಇದ್ದರೆ ನೀವು ಓದಲಿಕ್ಕೆ ಹೋಗಬೇಡಿ. ಒಂದು ತಿಂಗಳು ಬರೀ ಇದನ್ನೇ ಮಾಡಿ, ಸಿನಿಮಾ ನೋಡಿ, ತಿರುಗಾಡಿ, ಆಟ ಆಡಿ, ಸ್ನೇಹಿತರ ಜೊತೆ ಸುತ್ತಾಡಿ, ಹರಟೆ ಹೊಡೀರಿ, ಮೊಬೈಲ್ನಲ್ಲಿ ಗೇಮ್ ಆಡಿ, ಅಥವಾ ನಾನು ಹೇಳಿದ್ನಲ್ಲ ಸಿಟಿನಲ್ಲಿ ಹೋಗಿ ಶೋರೂಮ್ಗಳಿಗೆ ಭೇಟಿ ಕೊಡಿ, ಸಿನಿಮಾ ಹಾಲ್ಗಳಿಗೆ ಭೇಟಿ ಕೊಡಿ, ಮಾರ್ಕೆಟ್ಗೆ ಹೋಗಿ, ಆಸ್ಪತ್ರೆಗಳಿಗೆ ಹೋಗಿ, ಒಂದು ತಿಂಗಳು ಇದನ್ನೇ ಮಾಡಿ ಬರೀ. ಆಗ ನಿಮ್ಗೆ ಜ್ಞಾನೋದಯ ಆಗುತ್ತೆ, ಓ ಬದುಕು ನಾವು ಅಂದ್ಕೊಂಡಷ್ಟು ಸುಲಭ ಆಗಿಲ್ಲ. ಇಲ್ಲ ಒಂದು ಯೂಟ್ಯೂಬ್ ಚಾನಲ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ, ನಿರಂತರವಾಗಿ ಶ್ರಮ ಬೇಕಾಗುತ್ತೆ, ಓದಿನಲ್ಲಿ ಕೂಡ ಹಾಗೇನೆ. ಅರ್ಥ ಆಯ್ತಾ ನಾನು ನಿಮಗೆ ಹೇಳೋದು? ಮತ್ತೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ನಿಮಗೆ ಒಂದು ಗೌರವ ಸಿಗ್ತಾ ಇರಬೇಕು. ಬರೀ ಹಣ ಅಂದ್ರೂ ಕೂಡ ಆಗಲ್ಲ, ಯಾಕಂದ್ರೆ ಗೌರವ ಇಲ್ಲ ಅಂತ ಅಂದ್ರೆ ಬರೀ ಹರಣದಿಂದ ನೀವು ತಲೆ ಎತ್ಕೊಂಡು ತಿರುಗಾಡೋಕ್ಕಾಗಲ್ಲ. ಇವತ್ತು ಎಷ್ಟೊಂದು ಸುಳ್ಳು ಸುಳ್ಳು ಹೇಳ್ಕೊಳ್ಳೋರು ಅಥವಾ ಸುಳ್ಳು ಸುದ್ದಿಯನ್ನು ಹರಡೋರು ಅಥವಾ ಕೆಟ್ಟ ಕೆಲಸ ಮಾಡೋರು ದುಡ್ಡು ಗಳಿಸ್ತಾರೆ, ಆದರೆ ಅವರೆಲ್ಲ ಸಮಾಜದಲ್ಲಿ ಮುಖ ತೋರಿಸೋಕ್ಕಾಗತ್ತಾ? ಮುಖ ತೋರಿಸಿದ್ರೆ ಜನ ಅವ್ರನ್ನ ಹೊಡಿತಾರೆ. ಹಾಗಾಗಿ ನಿಮಗೆ ಗೌರವ ಸಿಗಬೇಕು, ನಿಮಗೆ ಹಣ ಸಿಗ್ತಾ ಇರಬೇಕು, ಅಂದರೆ ನಿಮ್ಮ ಆರ್ಥಿಕವಾಗಿ ಪ್ರಗತಿ ಆಗ್ತಾ ಇರಬೇಕು, ಮತ್ತು ನಿಮ್ಮ ಕರಿಯರ್ ಸಮಾಜದಲ್ಲಿ ಸ್ಟೇಟಸ್ ಅಂತೀವಲ್ಲ ನಾವು, ಅದು ಹಂತ ಹಂತವಾಗಿ ಪ್ರಗತಿ ಆಗ್ತಾ ಇರಬೇಕು. ಈ 3 ಸಿಗ್ತಾ ಇದ್ದರೆ
ಖಂಡಿತವಾಗಲೂ ನೀವು ಹೋಗುವಂತಹ ಮಾರ್ಗ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಅಂಜಿಕೆ ಅಳುಕು ಭಯ ಇಲ್ಲದೆ ನೀವು ಮುನ್ನುಗ್ಗಬಹುದು. ಇನ್ನು ಓದು ಅಂದ್ರೆ ಸಿಕ್ಕಾಪಟ್ಟೆ ಕಠಿಣ, ಬಹಳಷ್ಟು ಓದಬೇಕು ಅಂತ ಬಹಳಷ್ಟು ಹುಡುಗರು ತಿಳ್ಕೊಂಡಿದ್ದಾರೆ, ಹಾಗೇನೂ ಇಲ್ಲ. ಅದು ಯಾವುದೇ ಪರೀಕ್ಷೆ ಇರಲಿ, ಅದು ಯಾವುದೇ ಡಿಗ್ರಿ ಇರಲಿ, ಪಿ ಯು ಸಿ ಇರಲಿ, ಎಸ್ ಎಸ್ ಎಲ್ ಸಿ ಇರಲಿ, ಮೆಡಿಕಲ್ ಇರಲಿ, ಇಂಜಿನಿಯರಿಂಗ್ ಇರಲಿ, ಯಾವುದೇ ಪರೀಕ್ಷೆ ಇರಲಿ, ಅಲ್ಲಿ ನೀವು ಕನಿಷ್ಠ 35 ಅಂಕ ಗಳಿಸಿ ಪಾಸ್ ಆಗಬೇಕು ಅಂದರೆ ಪ್ರತಿದಿನ 2 ಗಂಟೆ ಓದಿದ್ರು ಕೂಡ ಸಾಕು, ನೀವು ಪಾಸ್ ಆಗ್ಬೋದು. ಇನ್ನು ಸರ್ ನಾನು ಸ್ವಲ್ಪ ಟಾಪರ್ ಆಗಬೇಕು ಅಂತ ಅಂದರೆ 4-5 ಗಂಟೆ ಓದಿದ್ರೆ ಪ್ರತಿದಿನ ನೀವು ಖಂಡಿತವಾಗ್ಲೂ ಟಾಪರ್ ಆಗ್ಬೋದು. ಮತ್ತೆ ವಾರಕ್ಕೆ ಒಂದು ದಿನ ರಜೆ ಮಾಡಲೇಬೇಕು ಆಗಲೂ ಕೂಡ. ಇಲ್ಲ ಸರ್ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದೀನಿ, ನಾನು ಗೌರ್ಮೆಂಟ್ ಕೆಲಸವನ್ನು ಪಡಿಬೇಕು ಅಂತ ಅಂದರೆ ನೀವು 6-7 ಗಂಟೆ ಪ್ರತಿದಿನ ಓದಬೇಕಾಗತ್ತೆ. ಪರೀಕ್ಷೆ ಸಮೀಪ ಬಂದಾಗ 8-9 ಗಂಟೆ ಓದಿದ್ರೆ ಸಾಕು, ನೀವು ಪಾಸ್ ಆಗ್ತೀರಿ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಸಮಸ್ಯೆ ಏನಾಗುತ್ತೆ ಅಂದರೆ, ನಿರಂತರವಾಗಿ ಓದೋಕ್ಕಾಗಲ್ಲ. ಪರೀಕ್ಷೆ 1 ವರ್ಷ ದೂರ ಇದ್ದಾಗ ಈಗಲಿಂದಾನೆ ಅಷ್ಟೊಂದು ಮಾನಸಿಕ ಸ್ಥಿರತೆಯನ್ನು ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅದನ್ನು ಯಾರು ಗಳಿಸ್ಕೊಳ್ತಾರೋ ಅವರು ಮಾತ್ರ ಸಕ್ಸಸ್ಫುಲ್ ಆಗೋದು. ಆ ಸ್ಥಿರತೆಯನ್ನು ಗಳಿಸೋದು ಹೇಗೆ? ವಾರದಲ್ಲಿ ಒಂದು ದಿನ ರಜೆ ಇರುತ್ತಲ್ಲ, ಅವತ್ತು ನಿಮಗೆ ಹೇಗೆ ಬೇಕೋ ಹಾಗೆ ಎಂಜಾಯ್ ಮಾಡೋದು. ಹಾಗಂತ ಮಧ್ಯರಾತ್ರಿವರೆಗೂ ಎಚ್ಚರ ಇರಲಿಕ್ಕೆ ಹೋಗಬೇಡಿ, ಯಾಕಂದರೆ ಮಾರನೇ ದಿನ ನಿಮ್ಗೆ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ಹಗಲು ಹೊತ್ತಿನಲ್ಲಿ ನೀವು ಎಂಜಾಯ್ ಮಾಡಬೇಕು ಏನಾಗುತ್ತೋ ಅದನ್ನು. ರಾತ್ರಿ ಎಂಜಾಯ್ ಮಾಡಲಿಕ್ಕೆ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಎಂಜಾಯ್ಮೆಂಟನ್ನು. ರಾತ್ರಿ ಮನಸ್ಸಿಗೆ ರಿಲ್ಯಾಕ್ಸೇಷನ್ಗಾಗಿ, ನಿದ್ದೆಗಾಗಿ ನಿಮ್ಮ ರಾತ್ರಿನ ವಿನಿಯೋಗಿಸಿ. ಇನ್ನು ಕೆಲವೊಬ್ಬರು ರಾತ್ರಿ ಓದ್ತಾ ಇರ್ತೀರಿ, ಅವರು ರಾತ್ರಿ ಓದ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಕೆಲವೊಬ್ರು ಹಗಲಿ ಓದ್ತೀರಿ, ಕೆಲವೊಬ್ರು ರಾತ್ರಿ ಓದ್ತೀರಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ನಮ್ಮ ಕೆಲವೊಂದು ಹಳ್ಳಿಗಳ, ನಮ್ಮ ಸಾಮಾನ್ಯ ಮಧ್ಯಮ ಮತ್ತು ಬಡ ಕುಟುಂಬದ ಸ್ಥಿತಿಯನ್ನು ನೋಡಿದಾಗ ಭಾರತದಲ್ಲಿ ಬಡವರ ಸಂಖ್ಯೆ ಬಹಳ ಇದೆ ಈಗಲೂ ಕೂಡ. ಅದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಮಧ್ಯಮ ವರ್ಗ ಕೂಡ ಬಹಳಷ್ಟು ಭಾರತದಲ್ಲಿದೆ. ಹಾಗಾಗಿ ಇಲ್ಲಿ ನಮಗೆ ಮುಖ್ಯವಾಗಿ ಮನೆಯಲ್ಲಿ ತುಂಬ ಕಡಿಮೆ ಕೊಠಡಿಗಳಿರುತ್ತೆ, ತುಂಬ ಕಡಿಮೆ ಕೋಣೆಗಳಿರುತ್ತೆ. ಓದೋಕೆ ಅಂತ ಒಂದು ಪ್ರತ್ಯೇಕ ಕೋಣೆ ಇರೋದಿಲ್ಲ. ಇದು ನಮ್ಮ ದೌರ್ಭಾಗ್ಯವೂ ಹೌದು, ಇದು ನಮ್ಮ ಬಡತನದ ಪ್ರತೀಕ ಕೂಡ ಹೌದು. ನಾವೆಲ್ಲ ನೋಡ್ತಾ ಇರ್ತೀವಿ, ಒಂದು ಹೊಸ ಮನೆ ಕೊಂಡ್ಕೊಳ್ಬೇಕು ಅಂತ ಅಂದರೆ 2 BHK, 3 BHK, 1 BHK, 4 BHK, 5 BHK, ಎಲ್ಲರೂ ಹೀಗೆ ಹೇಳ್ತಾರೆ ಹೊರತು ಅಲ್ಲಿ ಒಂದು ಗ್ರಂಥಾಲಯ, ಒಂದು ಲೈಬ್ರರಿ ಅನ್ನುವಂಥ ಒಂದು ಪ್ರತ್ಯೇಕವಾದ ಕೊಠಡಿಯನ್ನು ಯಾರೂ ಕೂಡ ಮಾಡಲ್ಲ, ಈಗಲೂ ಕೂಡ ಮಾಡ್ತಾ ಇಲ್ಲ. ತುಂಬ ಕಡಿಮೆ ಮಕ್ಕಳಿಗೆ ಅಂತ ಒಂದು ರೂಮ್ ಮಾಡಿರ್ತಾರೆ, ಆದರೆ ಅದನ್ನು ಬೆಡ್ರೂಮ್ ಮಾಡಿರ್ತಾರೆ. ಓದೋಕ್ಕಂತ ಪ್ರತ್ಯೇಕವಾದ ಕೊಠಡಿ ಇಲ್ಲ ಯಾರ ಮನೇಲಿ ಕೂಡ, ತುಂಬ ಕಡಿಮೆ ಮನೆಯಲ್ಲಿದೆ, ಸಾಹಿತಿಗಳ ಮನೆಯಲ್ಲಿ ಮಾತ್ರ ಇರುತ್ತೆ. ದಯವಿಟ್ಟು ನೀವು ಯಾರೇ ಆಗಿರಿ, ಅಕಸ್ಮಾತ್ ಮುಂದೆ ಮನೆ ಕಟ್ಸೋರಾಗಿದ್ದರೆ ನಿಮ್ಮ ಮನೆಯಲ್ಲಿ ಒಂದು ಕೊಠಡಿ ಇರಬೇಕು, ಬರೀ ಅಲ್ಲಿ ಕುರ್ಚಿಗಳು ಟೇಬಲ್ಗಳು ಮಾತ್ರ ಇರಬೇಕು, ಅದು ಓದೋಕ್ಕಾಗಿರಬೇಕು. ಯಾಕಂದರೆ ಓದು ತುಂಬ ಮುಖ್ಯ, ಶಿಕ್ಷಣ ನಿಮ್ಮನ್ನು ಇಲ್ಲಿಂದ ಇಲ್ಲಿಗೆ ತೊಗೊಂಡು ಹೋಗುತ್ತೆ, ನಿಮ್ಗೆ ಗೊತ್ತೇ ಇಲ್ಲದಿರೋ ಹಾಗೆ ತೊಗೊಂಡು ಹೋಗುತ್ತೆ ಅದು. ಹಾಗಾಗಿ ಅದನ್ನು ಮಾತ್ರ ಮರಿಬೇಡಿ. ಇವತ್ತು ಅಮೇರಿಕಾ, ಚೀನಾ ಇವೆಲ್ಲ ಶ್ರೀಮಂತ ಆಗಿರೋದು ಏಕೆ? ಶಿಕ್ಷಣದಿಂದಲೇ. ನಾನು ಈಗಾಗಲೇ ಹೇಳಿದ್ನಲ್ಲ ಉದಾಹರಣೆ ನಿಮಗೆ, ಎಲಾನ್ ಮಸ್ಕ್, ಜೆಫ್ ಬೆಜೋಸ್, ಮಾರ್ಕ್ ಜುಕರ್ಬರ್ಗ್, ಇವರು ಕೆಲವೊಬ್ಬರು ಉದಾಹರಣೆಗಳು ಮಾತ್ರ. ಅಲ್ಲಿ ಬಹಳಷ್ಟು ಜನ ಇದ್ದಾರೆ ಶ್ರೀಮಂತರು. ಯಾಕೆ ಎಲ್ಲರೂ ಕೂಡ ಬಹಳಷ್ಟು ಜನ ಶ್ರೀಮಂತರು? ಯಾಕಂದರೆ ಬಹಳಷ್ಟು ಜನ ಓದ್ಕೊಂಡಿದ್ದಾರೆ. ಶಿಕ್ಷಣದಿಂದ ಅಂತಹ ಜ್ಞಾನ ಖಂಡಿತವಾಗ್ಲೂ ಎಲ್ಲರೂ ಕೂಡ ಸಿಕ್ಕೇ, ಅದನ್ನು ನೀವು ತಪ್ಪಿಸಬಾರ್ದು, ಅದನ್ನು ನೀವು ಮರಿಬಾರ್ದು. ಹಾಗಂತ ಸರ್ ಈಗಾಗಲೇ ನಮ್ಮ ಮನೆಯಲ್ಲಿ ಕೋಣೆಗಳೇ ಇಲ್ಲ ಪ್ರತ್ಯೇಕವಾಗಿ, ನನಗೆ ಓದೋಕ್ಕೆ ಸಮಸ್ಯೆ ಆಗ್ತಾ ಇದೆ, ಅಪ್ಪ ಅಮ್ಮ ಟಿ ವಿ ನೋಡ್ತಾ ಇರ್ತಾರೆ ಅಥವಾ ಮತ್ತೆ ಯಾರಾದರೂ ಬಂದು ಹೋಗ್ತಾ ಇರ್ತಾರೆ, ಸ್ನೇಹಿತರು ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಊರಲ್ಲಿ ಗ್ರಂಥಾಲಯ ಇದ್ದರೆ ದಯವಿಟ್ಟು ಹೋಗಿ ಅಲ್ಲಿ ಗ್ರಂಥಾಲಯದಲ್ಲಿ ಓದ್ಕೊಳ್ಳಿ. ಈಗ ಸರ್ಕಾರ ಕೂಡ ಅದಕ್ಕೆ ಆರ್ಥಿಕವಾದಂತಹ ಸಹಾಯವನ್ನು ಮಾಡ್ತಾ ಇದೆ. ಇನ್ನು ನೀವು ನಗರಗಳಲ್ಲಿದ್ದರೆ ನೀವು ಸ್ವಲ್ಪ ದುಡ್ಡು ಕೊಟ್ಟರೆ ಖಾಸಗಿ ಗ್ರಂಥಾಲಯಗಳು ಕೂಡ ನಿಮಗೆ ಸಿಗುತ್ತೆ. ದಯವಿಟ್ಟು ಇವತ್ತಿನಿಂದ ನೀವು ಜಾಯ್ನ್ ಆಗಿ ಗ್ರಂಥಾಲಯಗಳಿಗೆ ಹೋಗಿ ಓದ್ಕೊಳ್ಳಿ. 1 ವಾರ 15 ದಿನ 1 ತಿಂಗಳು ನಿಮಗೆ ತೊಂದರೆ ಆಗುತ್ತೆ, ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ತಪ್ಪಿಸ್ಲಿಕ್ಕೆ ಹೋಗಬೇಡಿ. ಪ್ರತಿದಿನ 4 ಗಂಟೆ ನೀವು ಗ್ರಂಥಾಲಯದಲ್ಲಿ ಕಳೆದು ಬಂದರೆ ನಿಮಗೆ ಖಂಡಿತವಾಗಲೂ ಕೂಡ ನಿಮ್ಮ ಅಧ್ಯಯನದಲ್ಲಿ ಪ್ರಗತಿ ಆಗುತ್ತೆ. ಇಷ್ಟು ಮಾಡ್ತಾ ಹೋಗಿ ಓದಿನಲ್ಲಿ ನಿಮಗೆ ಖಂಡಿತವಾಗ್ಲೂ ಕೂಡ ಆಸಕ್ತಿ ಬರುತ್ತೆ. ಇನ್ನು ಓದುವಾಗ ನಿಮಗೆ ಬೇಜಾರಾಗುವಂಥ ವಿಷಯಗಳನ್ನ ಮೊದಲು ಓದಲಿಕ್ಕೆ ಹೋಗಬೇಡಿ. ನಿಮಗೆ ಆಸಕ್ತಿ ಬರುವಂಥ ವಿಷಯಗಳನ್ನ ತೊಗೊಂಡು 1-2 ತಿಂಗಳು ಮೊದಲು ರೂಢಿ ಮಾಡಿಕೊಳ್ಳಿ. ಅದಾದ ನಂತರನೇ ಕಠಿಣ ವಿಷಯಗಳತ್ತ ನೀವು ಮುಖವನ್ನು ಮಾಡಬೇಕು. ಇನ್ನು ಸರ್ ಪಾಸ್ ಆಗೋದು ಹೇಗೆ? ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಮದು ಏನಾದರೂ ಪ್ರಶ್ನೆ ಇದ್ದರೆ ಅಥವಾ ಏನಾದರೂ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ, ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೀವು ನನಗೆ ನೇರವಾಗಿ ಪ್ರಶ್ನೆಯನ್ನು ಕೇಳಬಹುದು. ನಾನಿಲ್ಲಿ ನಿಮಗೆ ವಿಡಿಯೋ ಮುಖಾಂತರ ಖಂಡಿತವಾಗಲೂ ಕೂಡ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಕನ್ನಡ ಮೋಟಿವೇಶನ್ ಫೋರಮ್ ಇದು ನಮ್ದಲ್ಲ, ಇದು ನಿಮ್ಮದು. ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ. ನಮಸ್ಕಾರ.